ಸಿಎಂ ಸಂಧಾನಕ್ಕೆ ಯತ್ನಿಸಿದ್ರು, ನಾನು ನೋ ಎಂದೆ. ಇದರ ದಾಖಲೆ ಬಿಡುಗಡೆ ಮಾಡಿದ್ರೆ ಸಿಎಂ ರಾಜೀನಾಮೆ ನೀಡ್ತಾರಾ ಅಂದಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ. ಎಚ್ ಡಿಕೆ ಆರೋಪಕ್ಕೆ ಸಿಎಂ ಯಡಿಯೂರಪ್ಪ ಜಾಹೀರಾತಿನ ಮೂಲಕ ಪಂಥ ಆಹ್ವಾನ ನೀಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡ್ತೀನಿ ಅಂದಿದ್ದಾರೆ. ಈ ಮೂಲಕ ರಾಜಕೀಯ ಜಟಾಪಟಿಯಲ್ಲಿ ಜಾಹೀರಾತು ಸಮರ ಆರಂಭವಾಗಿದೆ. ಮುಂದುವರಿದ ವಾರ್ ಯಡಿಯೂರಪ್ಪ ವರ್ಸಸ್ ಜೆಡಿಎಸ್ ವಾರ್ ಇಂದು ನಿನ್ನೆಯದಲ್ಲ. ಇಬ್ಬರು ಕೂಡಿ ಸರ್ಕಾರ ಮಾಡಿ ಇಬ್ಬರು ದೂರವಾದಾಗಿನಿಂದಲೂ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೀತಾನೇ ಇವೆ. ಇತ್ತೀಚೆಗೆ ಯಡಿಯೂರಪ್ಪ ವಿರುದ್ಧ ಕುಮಾರಸ್ವಾಮಿ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಹಗರಣಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಯಡಿಯೂರಪ್ಪ ವಿರುದ್ಧ ಹೊಸ ಬಾಂಬ್ ಸಿಡಿಸಿದರು. ಸಂಧಾನಕ್ಕೆ ಯತ್ನಿಸಿದ್ರಂತೆ ಸಿಎಂ. ಸಿಎಂ ಯಡಿಯೂರಪ್ಪ ತಮ್ಮ ಜೊತೆ ಸಂಧಾನಕ್ಕೆ ಯತ್ನಿಸಿದ್ರು. ಬಿಜೆಪಿಯ ಲೆಹರ್ ಸಿಂಗ್ ಮುಖಾಂತರ ಸಂಧಾನದ ಮಾತುಕತೆಗೆ ಪ್ರಯತ್ನಿಸಿದ್ರು. ಹಣದ ಆಮಿಷ ಕೂಡ ಒಡ್ಡಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ರು. ಇಷ್ಟೇ ಅಲ್ಲ, ಸುವರ್ಣ ನ್ಯೂಸ್ನ ನ್ಯೂಸ್ ಅವರ್ನಲ್ಲಿ ಮಾತನಾಡಿದ್ದ ಕುಮಾರಸ್ವಾಮಿ, ಸಂಧಾನದ ದಾಖಲೆ ಬಿಡುಗಡೆ ಮಾಡ್ತೀನಿ, ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಅಂತ ಸವಾಲ್ ಕೂಡ ಹಾಕಿದ್ರು. ಈ ಸಾಕ್ಷಿಯನ್ನ ನಾನಿಟ್ಟರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿದ್ದಾರ? ಇದನ್ನ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಜೊತೆ ಲಹರ್ ಸಿಂಗ್ ಅವರು ಮಾತನಾಡಿರ್ತಕ್ಕಂಥ ಸಾಕ್ಷಿಯನ್ನು ಇಟ್ಟರೆ ಇವರು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಸಿಎಂ ಪಂಥಾಹ್ವಾನ. ಕುಮಾರಸ್ವಾಮಿ ಆರೋಪಕ್ಕೆ ಸಿಎಂ ಯಡಿಯೂರಪ್ಪ ಪತ್ರಿಕಾ ಜಾಹೀರಾತಿನ ಮೂಲಕ ಪಂಥಾಹ್ವಾನ ನೀಡಿದ್ದಾರೆ. ಕೇರಳದ ಕೊಟ್ಟಕ್ಕಲ್ ಆಯುರ್ವೇದಿಕ್ ವೈದ್ಯಶಾಲಾದಲ್ಲಿ ಕ್ಯಾಂಪ್ ಹೂಡಿರೋ ಸಿಎಂ ಯಡಿಯೂರಪ್ಪ ಅಲ್ಲಿಂದಲೇ ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಸಿಎಂ ಯಡಿಯೂರಪ್ಪ ಪತ್ರಿಕೆಗಳಿಗೆ ನೀಡಿರೋ ಪತ್ರಿಕಾ ಜಾಹೀರಾತು ಹೀಗಿದೆ ನೋಡಿ. ಬಹಿರಂಗ ಪತ್ರ. ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೊಂದು ಬಹಿರಂಗ ಪತ್ರ ಅಂತ ಜಾಹೀರಾತಿನ ತಲೆಬರಹವಿದೆ. ಮಾನ್ಯ ಕುಮಾರಸ್ವಾಮಿ ಅವರೇ ಅಂತ ಆರಂಭವಾಗಿರೋ ಈ ಪಂಥಾಹ್ವಾನ ಪತ್ರದಲ್ಲಿ ಸಿಎಂ ಯಡಿಯೂರಪ್ಪ ದೇವೇಗೌಡರ ಕುಟುಂಬದ ಮೇಲಿನ ಆರೋಪಗಳನ್ನು ಪ್ರಸ್ತಾಪಿಸಿದ್ದಾರೆ. ಬಳಿಕ ಬಿಜೆಪಿಗೆ ಬೆಂಬಲ ನೀಡುವುದಾಗಿ ಹೇಳಿ ಬೆಂಬಲ ನೀಡದ ಜೆಡಿಎಸ್, ನಂತರ ಬಿಜೆಪಿ ಗೆದ್ದು ಬಂದದ್ದು, ಹೀಗೆ ಈವರೆಗಿನ ಅನೇಕ ವಿಷಯಗಳನ್ನು ಸಿಎಂ ಯಡಿಯೂರಪ್ಪ ಪ್ರಸ್ತಾಪಿಸಿದ್ದಾರೆ. ಹಿಟ್ ಆ್ಯಂಡ್ ರನ್. ನಿಮ್ಮದು ಹಿಟ್ ಆ್ಯಂಡ್ ರನ್ ಕೇಸಿನ ಸ್ವಭಾವ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಿರೋ ಯಡಿಯೂರಪ್ಪ ಸಂಧಾನದ ಆರೋಪದ ಕುರಿತಂತೆ ಪ್ರಮಾಣ ಮಾಡಿ ಹೇಳಲು ಧರ್ಮಸ್ಥಳಕ್ಕೆ ಬರುವಂತೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನಿಸಿದ್ದಾರೆ. ಧರ್ಮಸ್ಥಳಕ್ಕೆ ಬನ್ನಿ, ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ. ಶ್ರೀ ಮಂಜುನಾಥನ ಮುಂದೆ, ಸ್ವಾಮಿ ಅಣ್ಣಪ್ಪನ ಮುಂದೆ ನಾನು ನಿಮ್ಮ ಜೊತೆ ಯಾವುದೇ ಒಪ್ಪಂದಕ್ಕೆ ಆಹ್ವಾನ ನೀಡಿಲ್ಲ ಅಂತ ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ. ನೀವೂ ಬನ್ನಿ, ಧರ್ಮಸ್ಥಳದಲ್ಲಿ ಇಬ್ಬರು ಪ್ರಮಾಣ ಮಾಡೋಣ, ನೀವೇ ದಿನಾಂಕ ನಿರ್ಧಾರ ಮಾಡಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ಜಾಹೀರಾತು ಸಮರ. ಪತ್ರಿಕಾ ಜಾಹೀರಾತಿನ ಮೂಲಕ ಪಂಥಾಹ್ವಾನ ನೀಡಿರೋ ಸಿಎಂ ಯಡಿಯೂರಪ್ಪ ಜಾಹೀರಾತು ಸಮರ ಆರಂಭಿಸಿದ್ದಾರೆ. ವಿಶೇಷ ಅಂದರೆ ಕರ್ನಾಟಕ ಸರ್ಕಾರ, ಕರ್ನಾಟಕ ವಾರ್ತಾ ಇಲಾಖೆಯಿಂದ ಜಾಹೀರಾತನ್ನು ಪ್ರಕಟಿಸಲಾಗಿದೆ. ಈ ಜಾಹೀರಾತಿನಲ್ಲಿ ಸಿಎಂ ಯಡಿಯೂರಪ್ಪರ ಸಹಿ ಕೂಡ ಇದೆ. ಉತ್ತರಿಸ್ತಾರ ಕುಮಾರಸ್ವಾಮಿ. ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಜಾಹೀರಾತಿನ ಮೂಲಕವೇ ಉತ್ತರ ನೀಡ್ತಾರೋ ಅಥವಾ ಡೈರೆಕ್ಟಾಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಹೋಗ್ತಾರೋ ಅಥವಾ ಸಿಎಂ ಯಡಿಯೂರಪ್ಪ ಹೇಳಿದಂತೆ ಹಿಟ್ ಆ್ಯಂಡ್ ರನ್ ಕೇಸ್ ಥರ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.